ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ಯುಗಗಳೇ ಕಳೆದರೂ ಚಾಣಕ್ಯರ ಸೂತ್ರಗಳು ಮತ್ತು ಸಲಹೆಗಳು ಇಂದಿಗೂ ಪ್ರಸ್ತುತವಾಗಿವೆ. ಆಚಾರ್ಯ ಚಾಣಕ್ಯ ಅವರು ಸಮರ್ಥ ರಾಜಕಾರಣಿ, ರಾಜತಾಂತ್ರಿಕ ಮತ್ತು ಅರ್ಥಶಾಸ್ತ್ರಜ್ಞರಾಗಿ ಖ್ಯಾತಿ ಗಳಿಸಿದವರು. ಜೀವನದಲ್ಲಿ ಯಶಸ್ಸು ಕಾಣಬೇಕು ಎಂದರೆ ಚಾಣಕ್ಯರ ಮಾತುಗಳನ್ನು ತಿಳಿದಿರಲೇಬೇಕು. ಜೀವನದಲ್ಲಿ ಆತ್ಮ ಸಂಯಮ ರೂಢಿಸಿಕೊಳ್ಳಬೇಕು. ತಪ್ಪುದಾರಿ ಹಿಡಿದವರು ಬೇಗ ನಾಶವಾಗುತ್ತಾರೆ ಎಂದು ಚಾಣಕ್ಯ ಹೇಳಿದರು. ಅಲ್ಲದೆ ಮನುಷ್ಯನ ಈ ಗುಣಗಳು ಎಂದಿಗೂ ಉದ್ಧಾರವಾಗಲು ಬಿಡುವುದಿಲ್ಲ ಎಂದು ಕೂಡ ಚಾಣಕ್ಯರು ಹೇಳಿದ್ದಾರೆ. ಚಾಣಕ್ಯರ ಪ್ರಕಾರ ದಾನ, ಮಾಧುರ್ಯ, ಧೈರ್ಯ ಮತ್ತು ಬುದ್ಧಿವಂತ ನಡವಳಿಕೆಯನ್ನು ಯಾರೂ ಕಲಿಸಲು ಸಾಧ್ಯವಿಲ್ಲ. ಈ ಗುಣಗಳು ಪ್ರತಿಯೊಬ್ಬ ವ್ಯಕ್ತಿಯ ನಡವಳಿಕೆಯಲ್ಲಿ ಅಂತರ್ಗತವಾಗಿರಬೇಕು. ಅಂದರೆ ಪ್ರತಿಯೊಬ್ಬ ಮನುಷ್ಯನ ನಡವಳಿಕೆಯಲ್ಲಿ ಈ ಒಳ್ಳೆಯ ಗುಣಗಳು ಜೊತೆಯಾಗಿರಬೇಕು. ದಯೆ ಇಲ್ಲದ ಮನುಷ್ಯನಿಗೆ ಖಂಡಿತ ಸೋಲು ಖಚಿತವಾಗಿರುತ್ತದೆ. ತಪ್ಪು ದಾರಿಯಲ್ಲಿ ಸಾಗುವವನಿಗೆ ಚಾಣಕ್ಯ ನೀತಿಶಾಸ್ತ್ರದಲ್ಲಿ ಹೀಗೆ ಹೇಳಲಾಗಿದೆ. ಇದರ ಪ್ರಕಾರ ಒಳ್ಳೆಯದನ್ನು ತೊರೆದು ಕೆಟ್ಟದ್ದನ್ನು ಮಾಡುವ ಅಥವಾ ಕೆಟ್ಟವರ ಸಹವಾಸವನ್ನು ಮಾಡಲು ಬಯಸುವ ವ್ಯಕ್ತಿಯು ಅನ್ಯಾಯದ ಮಾರ್ಗವನ್ನು ಅನುಸರಿಸುವ ರಾಜನಂತೆ ನಾಶವನ್ನು ಎದುರಿಸುತ್ತಾನೆ. ಆನೆಯ ದೇಹವು ದೊಡ್ಡದಾಗಿದೆ, ಆದರೆ ಅದನ್ನು ಸಣ್ಣ ಸರಪಳಿಯಿಂದ ನಿಯಂತ್ರಿಸಲಾಗುತ್ತದೆ. ಹಾಗೆಯೇ ಸ್ವಲ್ಪ ಬೆಳಕು ದೊಡ್ಡ ಕತ್ತಲೆಯನ್ನು ಹೋಗಲಾಡಿಸಲಾಗುತ್ತದೆ. ಆದ್ದರಿಂದಲೇ ಚಾಣಕ್ಯ ಹೇಳುತ್ತಾನೆ, ಜೀವನದಲ್ಲಿ ಮಾನಸಿಕ ಶಕ್ತಿ ಮುಖ್ಯ, ಸೌಂದರ್ಯವಲ್ಲ ಎಂದಿದ್ದಾರೆ. ಯಾವಾಗಲೂ ಮನೆಯಲ್ಲಿಯೇ ಇರುವ ವ್ಯಕ್ತಿಯು ಲೌಕಿಕ ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ. ದುರಾಸೆಯ ವ್ಯಕ್ತಿ ಎಂದಿಗೂ ಸತ್ಯವನ್ನು ಮಾತನಾಡಲಾರನು ಮತ್ತು ಬೇಟೆಗಾರನು ಎಂದಿಗೂ ಪ್ರಾಮಾಣಿಕವಾಗಿರುವುದಿಲ್ಲ ಎಂದು ಚಾಣಕ್ಯ ಹೇಳುತ್ತಾರೆ. ಚಾಣಕ್ಯ ಸೂತ್ರದ ಪ್ರಕಾರ ಪವಿತ್ರ ನೀರಿನಿಂದ 100 ಬಾರಿ ಸ್ನಾನ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಕೊಳೆಯನ್ನು ತೊಳೆಯಲಾಗುವುದಿಲ್ಲ. ಕೆಟ್ಟ ವ್ಯಕ್ತಿಯು ಯಾವಾಗಲೂ ತನ್ನ ಮನಸ್ಸಿನಲ್ಲಿ ಶುದ್ಧವಾದ ಆಲೋಚನೆಗಳನ್ನು ಹೊಂದಿರುವುದಿಲ್ಲ. ಅಂತಹ ವ್ಯಕ್ತಿಯಿಂದ ಒಳ್ಳೆಯ ಗುಣಗಳನ್ನು ನಿರೀಕ್ಷಿಸುವುದು ಬೇವು ಸಿಹಿಯಾಗಬೇಕೆಂದು ನಿರೀಕ್ಷಿಸಿದಂತೆ. ಕೋಪವು ಮಾನವನ ಸಹಜ ಭಾವನೆ, ಆದರೆ ಅನಾವಶ್ಯಕವಾಗಿ ಕೋಪ ಮಾಡಿಕೊಂಡರೆ ಸುತ್ತಮುತ್ತಲಿನವರಿಗೆ ಜೀವನ ಕಷ್ಟವಾಗುತ್ತದೆ. ಆದುದರಿಂದಲೇ ಚಾಣಕ್ಯನು ತನ್ನ ಸಂತೋಷಕ್ಕಾಗಿ ಕೋಪಗೊಳ್ಳುವವನ ಬಗ್ಗೆ ಜಾಗರೂಕರಾಗಿರಿ ಎಂದು ಹೇಳಿದನು. ಕೋಪ ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು ಎಂದು ವಿವರಿಸಿದರು. ಕಲಹ ಸೃಷ್ಟಿಸುವ ವ್ಯಕ್ತಿಯೊಂದಿಗೆ ಒಡನಾಟ ಇಟ್ಟುಕೊಂಡರೆ ನೆಮ್ಮದಿ ಇಲ್ಲ. ಈ ಕೆಟ್ಟ ನಡವಳಿಕೆಯು ಇತರರ ಜೀವನವನ್ನು ಹಾಳು ಮಾಡುತ್ತದೆ. ಏಕೆಂದರೆ ಅಂಥವರು ಸಮಾಜಕ್ಕೆ ಒಳ್ಳೆಯ ಗುಣಗಳನ್ನು ಕಲಿಸಲಾರರು. ಅವರೊಂದಿಗೆ ಇರುವುದು ಯಾವಾಗಲೂ ಅಶಾಂತಿ. ಚಾಣಕ್ಯನ ಪ್ರಕಾರ ಕೆಲವರು ತಮ್ಮ ಲಾಭಕ್ಕಾಗಿ ಸುಳ್ಳು ಹೇಳುತ್ತಾರೆ. ಕೆಲವರಿಗೆ ಬಾಲ್ಯದಿಂದಲೂ ಈ ಅಭ್ಯಾಸವಿದೆ. ಕೆಲವು ಸಂದರ್ಭಗಳಲ್ಲಿ ತಪ್ಪಿಸಿಕೊಳ್ಳಲು ಸುಳ್ಳು ಹೇಳಲು ಹಿಂಜರಿಯಬೇಡಿ. ಅಂಥವರು ದ್ರೋಹ ಮಾಡಲು ಹಿಂಜರಿಯುವುದಿಲ್ಲ ಎನ್ನುತ್ತಾರೆ ಚಾಣಕ್ಯ. ಆದ್ದರಿಂದ ಸತ್ಯವನ್ನು ಹೇಳದ ವ್ಯಕ್ತಿಯಿಂದ ದೂರವಿರಿ, ಆಗ ಮಾತ್ರ ನೀವು ಸಂತೋಷವಾಗಿರುತ್ತೀರಿ. ಚಾಣಕ್ಯನ ಪ್ರಕಾರ ಕೆಲವರು ತಮ್ಮ ಮಾತನ್ನು ನಿಯಂತ್ರಿಸುವುದಿಲ್ಲ. ಏನೇ ಆಗಲಿ ಅವರು ಅದರ ಬಗ್ಗೆಯೇ ಮಾತನಾಡುತ್ತಾರೆ. ಆದ್ದರಿಂದ ಸಮಸ್ಯೆಗಳು ಉಂಟಾಗುತ್ತವೆ. ತುಂಬಾ ಒರಟು ಪದಗಳನ್ನು ಬಳಸುವುದರಿಂದ ಮನಸ್ಸಿಗೆ ನೋವಾಗುತ್ತದೆ. ಅಂತಹ ಜನರೊಂದಿಗೆ ಸ್ನೇಹವನ್ನು ಇಟ್ಟುಕೊಳ್ಳುವುದು ನಿಮ್ಮನ್ನು ಹಾಳು ಮಾಡುತ್ತದೆ. ಏಕೆಂದರೆ ಅಂತಹ ವ್ಯಕ್ತಿಯೊಂದಿಗಿನ ಸಂಬಂಧವು ಒಳ್ಳೆಯದಲ್ಲ. ಅವರು ಇತರ ಜನರ ಭಾವನೆಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.